ಪಾಲರ್ ಟಿವಿಗೆ ಸ್ವಾಗತ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬರ್ಸ್ ಆಗಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ನಿರ್ದೇಶನಾಲಯ ಹಾಗೂ ನ್ಯೂ ಹರಿಜನ ಕಾಲೇಜು ಮಾರ್ತಳ್ಳಿ ಮತ್ತು ಕಸ್ತೂರಿನಗರ ಇವರ ಸಂಯುಕ್ತದಲ್ಲಿ ನಡೆಯುತ್ತಿರುವ ದಕ್ಷಿಣ ಭಾರತದ ಅಂತರ್ ವಿಶ್ವವಿದ್ಯಾಲಯಗಳ ಪುರುಷರ ಹ್ಯಾಂಡ್ಬಾಲ್ ಪಂದ್ಯಾವಳಿ ದಿನಾಂಕ 21/12/2019 24ರವರೆಗೆ ನಡೆಯುತ್ತಿದ್ದು ಇಂದು ಉಪಕುಲಪತಿಗಳಾದ ಟಿ ಡಿ ಕೆಂಪರಾಜ್ ರವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಸರ್ತರಿ ಕಾಲೇಜು ನಿರ್ದೇಶಕರಾದ ಕೀರ್ತಿ ಮನನಿ, ಕುಲಸಚಿವರಾದ ವಿಜಯ್ ಕೀರ್ತನ ರೆಡ್ಡಿ, ಬೋಧಿ ವಾಸ್ತವನ್, ನಿರ್ದೇಶಕರಾದ ಶ್ರೀಕಾಂತ್ ಗೋಪಾಲ್ ರೆಡ್ಡಿ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಬಿ ಪಿ ಸತೀಶ್ ಹಾಗೂ ಎಲ್ಲ ನಿರ್ದೇಶಕರು ಸಹ ಹಾಜರಿದ್ದರು. ಸುಮಾರು 68 ತಂಡಗಳು ಈ ಒಂದು ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರತಕ್ಕಂಥದ್ದು ವಿಶೇಷವಾಗಿತ್ತು.
ಯಾರು ಇಡೀ ಬರ್ಬೇಕಂತ ಪ್ರಯಾಣ. ವಿಶ್ವವಿದ್ಯಾಲಯದ ವತಿಯಿಂದ ಇಂದಿನಿಂದ 4 ದಿನಗಳ ಕಾಲ ನಡೆಯುವ ಬೆಂಗಳೂರು ದಕ್ಷಿಣ ವಲಯ ಅಂತರ ವಿಶ್ವವಿದ್ಯಾಲಯ ಹ್ಯಾಂಡ್ಬಾಲ್ ಪಂದ್ಯಾವಳಿಗೆ ಸುಮಾರು 68 ತಂಡಗಳು ಆಗಮಿಸಿದ್ದು, ಇಂದು ಸುಮಾರು 32 ಪಂದ್ಯಗಳು ಮುಕ್ತಾಯಗೊಂಡಿದ್ದು, ನಾಳೆ ನಾಡಿದ್ದು ಹಾಗೂ ಮಂಗಳವಾರ ಇನ್ನೂ ನಮಗೆ ಸುಮಾರು 35 ಪಂದ್ಯಗಳು ನಡೆಯೋದಿದೆ. ಈ ಒಂದು ಪಂದ್ಯಾವಳಿಗೆ ಆಗಮಿಸಿರುವ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಪಾಂಡಿಚೇರಿ ಎಲ್ಲ ತಂಡಗಳ ಆಟಗಾರರು ಸಹ ಉತ್ತಮ ಒಂದು ಸಾಧನೆಯನ್ನು ತೋರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಬೆಂಗಳೂರು ಹಾಗೂ ಕರ್ನಾಟಕದ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಪಂದ್ಯಾವಳಿಗೆ ಆಗಮಿಸಿ ಈ ಒಂದು ಪಂದ್ಯಾವಳಿಯನ್ನು ನಡೆಸ್ತಾ ಇರುವ ನ್ಯೂ ಹಾರಿಜಾನ್ ಕಾಲೇಜ್ ಮರದಲ್ಲಿ ಇಲ್ಲಿಗೆ ಆಗಮಿಸಿ ಪಂದ್ಯಗಳನ್ನು ವೀಕ್ಷಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶನಾಲಯದ ಪರವಾಗಿ ಎಲ್ಲರನ್ನು ವಿನಂತಿ ಮಾಡಿಕೊಳ್ತೇವೆ.